ಪಕ್ಕದಲ್ಲಿ ಬೆವರು ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಎಸ್. ಇವತ್ತು ಮಹಾರಾಷ್ಟ್ರದಲ್ಲಿದ್ದೀವಿ. ಆ್ಯಂಡ್ ಮಹಾರಾಷ್ಟ್ರದ ಜೀವದಾನಿ ದೇವಿ ಟೆಂಪಲಲ್ಲಿ ಇದ್ದೀವಿ. ಸೊ ಇಲ್ಲಿ 1400 ಮೆಟ್ಟಿಲಿದೆ. ಸೊ 1400. ಸೊ ಒಮ್ಮೆ ಮಹಾರಾಷ್ಟ್ರಕ್ಕೆ ಬಂದರೆ ಇಲ್ಲಿಗೆ ಬನ್ನಿ. ಸೊ ಇಲ್ಲಿಯ ಒಂದು ದೇವಿ ದೇವಸ್ಥಾನ ಇದೆ. ಸೊ ಇದರ ಹಿನ್ನೆಲೆ ನೋಡೋದಾದರೆ ಇಲ್ಲಿ ಪಾಂಡವರು ಈ ಕ್ಷೇತ್ರಕ್ಕೆ ಬಂದಿದ್ದರು, ಅದ್ರ ಜೊತೆಗೆ ಪರಶುರಾಮ ಅವರು ತಪಸ್ಸನ್ನು ಆಚರಿಸಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಸೊ ನಾವಿವತ್ತು ಬಂದಿದ್ವಿ, ಈಗ ಒಂದು 200 ಮೆಟ್ಟಿಲುಗಳನ್ನು ಹತ್ತಿದ್ವಿ. ಸೊ ಆಗ್ತಿಲ್ಲ, ಸುಸ್ತಾಗ್ತಿದೆ. ಇನ್ನೂ 1200 ಮೆಟ್ಟಿಲಿದೆ. ಸೊ ಒಳಗಡೆ ಏನಿದೆ ಅಥವಾ ಯಾವ ರೀತಿ ಇದೆ ಅಂದರೆ ದೇವಿ ದೇವಸ್ಥಾನ ಯಾವ ರೀತಿ ಇದೆ, ಒಳಗಡೆ ಕ್ಯಾಮರಾ ಅಲೋ ಇಲ್ಲ, ಆದರೂ ದೇವಿಯನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆ ಮುಂಬೈನ ವಿರಾರ್ ಈಸ್ಟಲ್ಲಿ ನಿಮಗೆ ಇದು ಕಾಣ ಸಿಗುತ್ತೆ. ಸುಮಾರು ಜನ ಬಂದಿರಬಹುದು, ಗೂಗಲಲ್ಲಿ ಸರ್ಚ್ ಮಾಡಿ ಹಿಸ್ಟ್ರಿಯನ್ನು ಕೆದಕಿ ಕೆಣಕಿ. ನಮ್ಮ ದೇಶದಲ್ಲಿ ಅನೇಕ ಹಿನ್ನೆಲೆ ಇರುವಂತಹ ಹಾಗೂ ಅನೇಕ ಒಂದು ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳಿವೆ, ಅಂದರೆ ಅನೇಕ ಐತಿಹ್ಯಗಳಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ಆ ಒಂದು ನೆಲೆಯಲ್ಲಿ ಈ ಪ್ರದೇಶವೂ ತುಂಬಾ ಐತಿಹ್ಯ ಉಳ್ಳ ಪ್ರದೇಶ. ಇಲ್ಲಿ ದೇವರ ಒಂದು ಮಹಿಮೆ ಇದೆ. ಬೆಟ್ಟದ ತುದಿಯಲ್ಲಿದೆ, ನಿಮಗೆ ಕಾಣಿಸ್ತಿರ್ಬೋದು, ಎಲ್ಲ ಹತ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಇಳ್ಕೊಂಡು ಹೋಗ್ತಾರೆ ಅವರು. ಸೊ ಇಲ್ಲಿಗೆ ಬರಬೇಕು ಅಂದರೆ ಬೆವರು ಸುರಿಸ್ಬೇಕು ಅಂತಾರಲ್ಲ, ಅದು ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಬೆವರು ಬಂದೇ ಬರುತ್ತೆ, ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ನಾನೀಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಹೋಗಿ ಅಲ್ಲಿ ಏನಿದೆ, ಯಾವ ಥರ ಇದೆ ಅನ್ನೋದನ್ನು ಮತ್ತೆ ತೋರಿಸ್ತೀನಿ. ನೋಡ್ತಾ ಇರಿ ನಮ್ಮ ಕಾರ್ಯಕ್ರಮ ಇದೇ ರೀತಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ. ನಾವು ಯಾಕೆ ಬೇರೆ ಬೇರೆ ಪ್ರದೇಶಗಳಿಗೆ ಬರ್ತೀವಿ ಅಂತ ಹೇಳಿದರೆ, ಬೇರೆ ಪ್ರದೇಶದಲ್ಲಿ ಈ ಒಂದು ವಿಚಾರಗಳಿರುತ್ತೆ ಅಥವಾ ನಿಮಗೆ ತೋರಿಸುವಂಥ ವಿಷಯಗಳಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಬರ್ತೀವಿ. ಸೊ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಬೇಕು, ಇಷ್ಟ ಆದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮೇಲ್ಗಡೆ ಹೋಗಿ ನೋಡೋಣ.
ಸೊ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆಗೆ ನಿತ್ಯಣ್ಣ ಬಂದಿದ್ದಾನೆ. ಸೊ ನಿತ್ಯಣ್ಣ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಸೂಪರ್ ಆಯ್ತು, ಮಂಡಿ ನೋವಾಯ್ತಾ? ಓಕೆ. ಸೊ ನಮ್ಮ ಜೊತೆಗೆ ಮುಂಬೈಯಲ್ಲಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಸೊ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದೀವ್ರೆ ಲತಾ ಸಂತೋಷ್ ಶೆಟ್ಟಿ. ಸೊ ಹೇಗಾಯ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಒಳ್ಳೇದಾಯ್ತು. ಇಂಥ ಸ್ಥಳಗಳಿಗೆ ಬರುವಾಗ ಭಕ್ತಿಯೊಂದಿಗೆ ಮನೋಬಲವೂ ಬೇಕು. ಹತ್ತೇನೆ, ಹತ್ತಬಹುದು ಎನ್ನುವ ಒಂದು ಮನೋಬಲ ಇದ್ರೆ ಹತ್ತಿ ನಾವು ದೇವರನ್ನು ನೋಡಿ ತೃಪ್ತರಾಗ್ಬಹುದು ಅಲ್ವಾ? ಇಷ್ಟು ಕಷ್ಟಪಟ್ಟು ಹತ್ತಿದ್ದಕ್ಕೆ ಅನಿಸ್ತದೆ ನಮ್ಮ ಆಶೆಗಳನ್ನು ದೇವ್ರು ನೆರವೇರಿಸಬಹುದು ಅಂತ. ಹೌದಾ? ಮೇಲೆ ಯಾವ ರೀತಿ ಖುಷಿ ಆಯ್ತು ನಿಮಗೆ ಮೇಲೆ ದೇವ್ರನ್ನ ನೋಡಿದವಾಗ? ಮೊದಲು ಟೈಮ್ ಬರ್ತಿರೋದ ಅಥವಾ ಈ ಹಿಂದೆ ಬಂದಿದ್ರ? ಹಿಂದೆ ಬಂದಿದ್ದೆ ಒಮ್ಮೆ. ಆದ್ರೆ ದೇವರ ಅಲಂಕಾರ ತುಂಬಾ ಇಷ್ಟ ಆಯ್ತು. ನಿಜ ಹೂವಿನೊಂದಿಗೆ ಅಲಂಕರಿಸಿದ್ರು. ಸ್ವಚ್ಛತೆ ಇತ್ತು ದೇವಸ್ಥಾನದಲ್ಲಿ. ಓಕೆ. ಈಗ ಕೆಳಗಡೆ ಇಳಿತಿದ್ದೀರಾ, ಮೇಲತ್ತುವಾಗ ಒಂಥರ ಪೇಯ್ನ್ ಆಗುತ್ತೆ, ಕೆಳಗಡೆ ಹೋಗುವಾಗ ಇನ್ನೊಂಥರ ಪೇಯ್ನ್ ಆಗುತ್ತೆ. ಸೊ ಏನು ಅನಿಸ್ತಿದೆ ನಿಮಗೆ? ಹತ್ತಿ ಬಂತಲ್ಲ ಖುಷಿ ಆಗ್ತಾ ಇದೆ. ಹೋಗುವಾಗ ಸ್ವಲ್ಪ ಆರಾಮದಲ್ಲಿ ಹೋಗ್ಬೋದು, ಹತ್ತುವಾಗ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ. ಓಕೆ ಓಕೆ. ಆದರೂ ಇಷ್ಟಪಟ್ಟು ಹತ್ತಿದ್ರೆ ಅಷ್ಟು ಕಷ್ಟ ಅನಿಸೋದಿಲ್ಲ. ಓಕೆ, ಥ್ಯಾಂಕ್ ಯು. ಹೇಳ್ಕೊ. ಸೊ ಈಗ ನಾವು ಹೊರಟ್ವಿ, ಮೇಲ್ಗಡೆ ಹೋಗಿ ಬಂದ್ವಿ. ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ಸೊ ಏನು ತೋರಿಸೋಕ್ಕಾಗಿಲ್ಲ. ಆದರೂ ನಮಗೆ ಸಿಕ್ಕಿರೋ ಫೋಟೋ ವಿಡಿಯೋಗಳನ್ನೆಲ್ಲ ತೋರಿಸಿದ್ವಿ. ಬೆಟ್ಟದ ತುದಿಯಲ್ಲಿ ದೇವಿ ದೇವಸ್ಥಾನ ಇದೆ. ಇಲ್ಲಿ ಒಂದ್ಸಲ ಬಂದರೆ ತುಂಬ ಫ್ರೀ ಆಗುತ್ತೆ ಮೈಂಡು. ಅಂದರೆ ಈ 1400 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು, ಆಮೇಲೆ ಹಾಗೆ ಇಳಿಬೇಕಾಗುತ್ತೆ. ನಿಮಗೇನಾದರೂ ಶಬರಿಮಲೆ ಈ ಥರ ಬೇರೆ ಬೇರೆ ಕಡೆ ಈ ಥರ ಗುಡ್ಡದ ಮಧ್ಯೆ ಅಥವಾ ಬೆಟ್ಟದ ಮಧ್ಯೆ ಇರೋ ಪ್ರದೇಶಗಳಿಗೆ ಹೋಗಿದ್ರೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಂತ ನಾನು ಅನ್ಕೋತೀನಿ. ಇಲ್ಲಿ ಚೆನ್ನಾಗಿದೆ, ಮೆಟ್ಟಿಲುಗಳ ವ್ಯವಸ್ಥೆ ಚೆನ್ನಾಗಿದೆ, ಆಮೇಲೆ ಮೇಲ್ಗಡೆ ದೇವಿ ಓಪನ್ನಾಗಿ ನೋಡೋಕೆ ಸಿಗ್ತಾಳೆ. ಸೊ ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಧ್ಯಾನನೂ ಮಾಡ್ಬೋದು. ಮೇಲ್ಗಡೆ ವೆರೈಟಿ ಆಫ್ ಇದು ಗಿಳಿಗಳಿವೆ. ಸೊ ಅದಕ್ಕಿಂತನೂ ಮೇಲ್ಗಡೆ ಒಂದು ಹಾಲ್ ಇದೆ, ಅಲ್ಲಿ ಕುಳಿತುಕೊಂಡ್ರೆ ಇಡೀ ಪ್ರದೇಶ ಎಲ್ಲ ಕಾಣಿಸುತ್ತೆ. ಸಮುದ್ರ ಮಟ್ಟಕ್ಕಿಂತ ಒಂದಿಷ್ಟು ಎತ್ತರದಲ್ಲಿದೆ ಈ ಪ್ರದೇಶ. ಸೊ ಇಲ್ಲಿಗೆ ಒಮ್ಮೆ ಬನ್ನಿ ಮುಂಬೈಗೆ ಬಂದರೆ. ಸೊ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ, ನಮಗಂತೂ ಖುಷಿ ಆಯಿತು. ಎಲ್ಲ ನಮಗೆ ಏನು ಇಲ್ಲಿ ಜೀವದಾನಿ ಅಂತ ಏನು ಕರೀತಾರೆ, ಸೊ ಅದಕ್ಕೊಂದು ಒಳ್ಳೆ ಹೆಸರಿಟ್ಟಿದ್ದಾರಂತ ಅನ್ನಿಸ್ತು. ನಿಮ್ಮ ಜೀವವನ್ನು, ನಿಮ್ಮ ಜೀವದ ಬಗ್ಗೆ ನಿಮ್ಗೆ ಎಷ್ಟು ಅಂದರೆ ಇದನ್ನು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಒಂದು ರೀತಿಯ ವ್ಯಾಯಾಮ ಆಗುತ್ತೆ, ಅದು ನಮ್ಮ ಜೀವನಕ್ಕೆ ಅಥವಾ ಜೀವಕ್ಕೆ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದನ್ನು ಮಾಡಬೇಕು. ಆ ಕಡೆ ರೋಪ್ ವ್ಯವಸ್ಥೆಯಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಆಗ್ತಾ ಇದೆ ಫ್ಯೂಚರಲ್ಲಿ. ಈ ಹಿಂದೆ ರೋಪ್ ವ್ಯವಸ್ಥೆ ಇತ್ತು ಹತ್ತೋಕೆ ಮೆಷಿನ್ನಲ್ಲಿ. ಸೊ ಇನ್ನು ಮುಂದೆನೂ ಆಗ್ತಾ ಇದೆಯಂತೆ. ಸೊ ಅದು ಈಗ ನಮಗೆ ಸದ್ಯಕ್ಕಂತೂ ಸಿಕ್ಕಿಲ್ಲ, ಮುಂದಿನ ಜನ ಬರೋರಿಗೆ ಡೈರೆಕ್ಟಾಗಿ ಅದು ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಸೊ ಥ್ಯಾಂಕ್ ಯು. ಮುಂದೆಯೂ ಕೂಡ ಇದೇ ರೀತಿಯ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೀವಿ, ಅಲ್ಲಿನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚ್ಕೊತೀವಿ. ನೋಡ್ತಾ ಇರಿ ಗದ್ದೆ ಸ್ಟುಡಿಯೋ. ನಮಸ್ತೆ, ಹಾಯ್, ನಾನು ನಿಮ್ಮ ರಿಷಿ ಮಾತನಾಡ್ತಾ ಇದ್ದೀನಿ. ಎಲ್ಲ ಅಪ್ಡೇಟ್ಸ್ಗೋಸ್ಕರ ಫಾಲೋ ಮಾಡ್ತಾ ಇರಿ ಹೆಗ್ಡೆ ಸ್ಟುಡಿಯೋ.